ನಮಸ್ಕಾರ ಸ್ನೇಹಿತರೆ ಬನ್ನಿ ಆಶಿಸ್ಬುಟ್ಕೋರ್ಟ್ಗೆ ಇವತ್ತೊಂದು ಪಾಲಕ್ ಮತ್ತು ಕೀರೆ ಸೊಪ್ಪು ಉಪಯೋಗಿಸ್ಕೊಂಡು ಮಾಡುವಂಥ ತೊವೆ ಅಥವಾ ಪಪ್ಪು ಪಪ್ಪು ಅನ್ನೋದು ಏನಕ್ಕೆ ಅಂದರೆ ಬೇಳೆ ಜಾಸ್ತಿ ಹಾಕಿ ಮಾಡೋದ್ರಿಂದ ಅಂದರೆ ತೊಗರಿ ಬೇಳೆ ಇದಕ್ಕೆ ಪಪ್ಪು ಅಂತ ಕರೀತಾರೆ ಬನ್ನಿ ಈಗ ನಾನಿಲ್ಲಿ ಎರಡು ಫ್ರೆಶ್ ಆಗಿರೋ ಪಾಲಕ್ಕು ಮೂರು ಕೀರೆ ಸೊಪ್ಪು ತೊಗೊಂಡಿದ್ದೀನಿ ಎರಡೂ ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳೋಣ ಮಣ್ಣಿನ ನೋಡ್ಕೊಳ್ಳಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಈಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ದೊಡ್ಡ ಲೋಟ ತೊಗರಿ ಬೇಳೆ ಅಂದರೆ ನೂರೈವತ್ತು ಗ್ರಾಮೇ ಬೇಕು ಬೇಳೆ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ಬೇಳೆನ ಚೆನ್ನಾಗಿ ಎರಡು ಮೂರು ಸಲ ತೊಳೆದು ಬಿಟ್ಟು ನೋಡಿ ಚೆನ್ನಾಗಿ ತೊಳೆಯೋ ಇದ್ದೀನಿ ತೊಳೆದು ಬಿಡೋಣ ಎರಡು ಮೂರು ಸಲ ತೊಳೆದಾಗಿದೆ ಈಗ ಇದಕ್ಕೆ ಮೂರು ಲೋಟ ನೀರು ಹಾಕೋಣ ತುಂಬ ನೀರು ಹಾಕ್ಬಿಡ್ಬಾರ್ದು ಹದವಾಗಿ ಬೇಯಬೇಕು ಅದಕ್ಕೆ ಮೂರು ಲೋಟ ಮಾತ್ರ ನೀರು ಹಾಕೋಣ ಮೂರು ಲೋಟ ನೀರು ಹಾಕಿದ್ದೀನಿ ಈಗ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಹಾಕೋಣ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಹಾಕೋಣ ನೋಡಿ ಸ್ವಲ್ಪ ಅರಶಿನ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಒಂದು ಎಂಟು ಹತ್ತು ಕರ್ಬೇನ ಸೊಪ್ಪು ಹಾಕ್ಬಿಡೋಣ ಕರ್ಬೇನ ಸೊಪ್ಪು ಎಷ್ಟು ಉಪಯೋಗಿಸ್ತೀವೋ ಅಷ್ಟು ಚೆನ್ನಾಗೇ ಇರುತ್ತೆ ಒಳ್ಳೆ ವಾಸನೆ ಕೊಡುತ್ತೆ ಒಂದು ಹುಳಿ ಟೊಮೆಟೊ ಆದರೆ ದೊಡ್ಡದು ಒಂದು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಸಿಹಿ ಟೊಮೆಟೊ ಆದರೆ ಎರಡು ಹಾಕ್ಕೊಳ್ಳಿ ಈಗ ಹೆಚ್ಚಿಟ್ಟಿರೋ ಸೊಪ್ಪೆಲ್ಲ ಹಾಕ್ಬಿಡೋಣ ಹಾಕ್ಬಿಟ್ಟು ಒಂದು ಎರಡು ಮಿಳ್ಳೆ ಅಷ್ಟು ಎಣ್ಣೆ ಎರಡು ಮಿಳ್ಳೆ ಅಂದರೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಣ ಎಣಿ ಕುಕ್ಕಿಂಗ್ ಆಯಿಲ್ ಹಾಕ್ಬಿಡೋಣ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿ ಒಂದು ಮೂರು ಕೂಗು ಚೆನ್ನಾಗಿ ಬೇಳೆ ಬೇಯಬೇಕು ಇದನ್ನು ಸ್ಟವ್ ಮೇಲೆ ಇಟ್ಬಿಡೋಣ ಕುಕ್ಕರ್ ಹಾಕಾಯ್ತು ಕುಕ್ಕರ್ ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು ಗಾತ್ರದ ಹುಣಸೆ ಹಣ್ಣು ನೆನೆಸ್ಕೊಳ್ಳೋಣ ಈಗ ಇದಕ್ಕೊಂದು ಸಿಂಪಲ್ ಆಗಿರೋದು ಒಂದು ಪುಡಿ ಮಾಡ್ಕೊಳ್ಳೋಣ ಒಂದು ದೊಡ್ಡ ಸ್ಪೂನಷ್ಟು ಜೀರಿಗೆ ಅದೇ ಸ್ಪೂನಲ್ಲಿ ಕಾಲು ಸ್ಪೂನಷ್ಟು ಮೆಂತ್ಯ ಆಮೇಲೆ ಸ್ವಲ್ಪ ಇಂಗು ನಾನಿಲ್ಲಿ ಗಟ್ಟಿ ಇಂಗು ತೊಗೊಂಡಿದ್ದೀನಿ ನೀವು ನಿಮ್ಮ ಮನೇಲಿ ಯಾವ್ದು ಹಿಂಗಿದೆಯೋ ಪುಡಿ ಹಿಂಗಾದರೆ ಒಂದು ಕಾಲು ಸ್ಪೂನ್ ಹಾಕ್ಕೊಳ್ಳಿ ನಾನಿಲ್ಲಿ ಗಟ್ಟಿ ಹಿಂಗೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಇದಿಷ್ಟು ಗಮ್ಮಂತ ಒಂದು ಚೂರು ಚ ಮೆಂತ್ಯ ಚಟ್ಪಟ ಅಂದರೆ ಸಾಕು ಎಲ್ಲ ಲೋ ಫ್ಲೇಮಲ್ಲಿ ಹುರಿಯೋಣ ಹುರಿಯೋದು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ವೀಡಿಯೋ ಫುಲ್ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ ಖಂಡಿತ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎನ್ಕರೇಜ್ ಮಾಡಿ ಸ್ನೇಹಿತರೆ ಬನ್ನಿ ಈಗ ಇದು ಹುರಿದಾಯಿತು ಈಗ ಇದು ಒಂದು ಕುಟ್ಟೋ ಇದರಲ್ಲಿ ಕುಟಾಣಿ ಅಂತ ಕರಿತೀವಲ್ಲ ಅದರೊಳಗೆ ಹಾಕ್ಕೊಂಬಿಡೋಣ ಜಾಸ್ತಿ ಮಾಡ್ತೀವಿ ಒಂದು ಎರಡು ಮೂರು ಸಲ ಮಾಡ್ತೀವಿ ತಿಂಗಳಲ್ಲಿ ಅಂತಂದರೆ ಒಂದು ಐದಾರು ಸ್ಪೂನ್ ಹುರ್ಕೊಂಡು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡ್ಬೋದು ನಾನು ಫ್ರೆಶ್ ಆಗಿರಲಿ ಅಂತ ಅಲ್ಲಲ್ಲೇ ಮಾಡ್ಕೋತೀನಿ ಕುಟ್ಟಾಯಿತು ತುಂಬ ನುಣ್ಣಗೆ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ತೆರಗಿದ್ರೂ ಪರವಾಗಿಲ್ಲ ನೋಡಿ ಈಗ ಕುಕ್ಕರ್ ಕೂಗಾಗಿದೆ ಈಗ ಪಕ್ಕ ಈಗ ಒಂದು ದಪ್ಪ ತಳದ ಪಾತ್ರೆ ತೊಗೊಂಬಿಟ್ಟು ಒಂದು ಮೂರ್ನಾಲ್ಕು ಸ್ಪೂನ್ ಎಣ್ಣೆ ಹಾಕೋಣ ಒಂದು ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಸಿಡಿಲಿ ಈಗ ಒಂದು ಸ ಕಾಲು ಸ್ಪೂನಷ್ಟು ಜೀರಿಗೆ ಹಾಕೋಣ ಸ್ವಲ್ಪ ಕರ್ಬೇನ ಸೊಪ್ಪು ಒಣಮೆಣ್ಸಿನ್ಕಾಯಿ ಒಣಮೆಣಸಿನ್ಕಾಯಿ ಯಾವ್ದಾರು ಹಾಕ್ಬೋದು ಗುಂಟೂರು ಇಲ್ಲ ನಾರ್ಮಲ್ ಮೆಣಸಿನ್ಕಾಯಿ ಇಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ ಎರಡೇ ಎರಡು ಹಾಕೋಣ ಆಮೇಲೆ ಒಂದು ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ದಪ್ಪ ಈರುಳ್ಳಿ ಈರುಳ್ಳಿ ಚಿಕ್ಕ ಆದರೆ ಎರಡು ತೊಗೊಳ್ಳಿ ಒಗ್ಗರಣೆ ಹಾಕ್ತಾಯಿದೆ ಆಮೇಲೆ ಏನು ಒಗ್ಗರಣೆ ಇಲ್ಲ ಇದಕ್ಕೆ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಒಳ್ಳೆ ಬಣ್ಣ ಇದೆ ಮೆಣಸಿನ್ಕಾಯಿ ಒಂಚೂರು ಅರಶಿನ ಇಲ್ಲೂ ಹಾಕೋಣ ಒಂಚೂರು ಕರ್ಬೇನ ಸೊಪ್ಪು ಹಾಕೋಣ ಒಂದು ಎರಡು ನಿಮಿಷ ಹುರಿಯೋಣ ಈಗ ನೋಡಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಹೀಗೆ ನೀವು ಈರುಳ್ಳಿ ಸೇರಿಸ್ಕೊಳ್ಳಿ ಹುರ್ಕೊಳ್ಳಿ ತುಂಬ ಸೀದ್ ಹೋಗಬಾರ್ದು ಈರುಳ್ಳಿ ಮೆತ್ತಗಾಗಬೇಕು ಅಷ್ಟೇ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ಕುಕ್ಕರ್ ನೋಡೋಣ ಆಗಿದೆಯಾ ಅಂತ ಬೇಳೆ ಸೊಪ್ಪು ಎಲ್ಲ ಬೆಂದಿದೆಯಾ ಅಂತ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬೆಂದಿದೆ ಬೇಳೆ ಸೊಪ್ಪು ಎಲ್ಲ ಹದವಾಗಿ ಬೆಂದಿದೆ ಚೆನ್ನಾಗಿ ಬೆಂದಿರೋದು ಕಾಣಿಸ್ತಾ ಇದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆ ಜೊತೆ ಬೆರೆಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಹೆಲ್ದಿ ಮಕ್ಳಿಗಂತೂ ತುಂಬಾ ಒಳ್ಳೇದು ಎಲ್ಲ ದೊಡೋರ್ಗೆ ಮಕ್ಕಳಿಗೆ ಎಲ್ಲ ತುಂಬ ಒಳ್ಳೆಯದು ಸೊಪ್ಪು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಐರನ್ನು ಸಿಗುತ್ತೆ ದೇಹಕ್ಕೆ ನೋಡಿ ಆ ಒಗ್ಗರಣೆ ಜೊತೆ ಇದಿಷ್ಟೊಂದು ಚೆನ್ನಾಗಿ ಹಾಕೊಂಬಣ ತುಂಬ ಗಟ್ಟಿ ಅನ್ನಿಸ್ತು ಅಂದರೆ ಕುಕ್ಕರ್ಗಿನ್ನೊಂಚೂರು ನೀರು ಹಾಕಿ ಬಗ್ಗಿಸ್ಕೊಬೋದು ಇದು ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಇದಕ್ಕೆ ಕುಟ್ಟಿಟ್ಕೊಂಡಿದ್ವಲ್ಲ ಆ ಪುಡಿನೂ ಹಾಕೋಣ ಕುದಿಯುತ್ತೆ ಇರಲಿ ಸಿಮ್ಮಲ್ಲಿ ಇಟ್ಟಿರಿ ಅದ್ರ ಪಾಡ್ಗದ ಕೂಡಿದ ಕುದೀಲಿ ಈಗ ನೋಡಿ ಕುಟ್ಟಿಟ್ಕೊಂಡಿದ್ದು ಪುಡಿ ಮೆಂತ್ಯ ಜೀರಿಗೆ ಇಂಗು ಪುಡಿ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನೀವು ಹುಣಸೆಹಣ್ಣೆ ಅನಿಸಿಟ್ಟಿದ್ವಲ್ಲ ಅದನ್ನು ಚೆನ್ನಾಗಿ ಕಿ ರಸ ಮಾತ್ರ ಹಾಕೋಣ ಆಮೇಲೆ ಉಪ್ಪು ಹಾಕೋಣ ಇಲ್ಲ ಫಸ್ಟ್ ಉಪ್ಪು ಹಾಕಿ ಆಮೇಲೆ ಹುಣಸೆಹಣ್ಣೆ ಹೇಗೆ ಬೇಕಾದ್ರೆ ಹಾಕ್ಬೋದು ಈಗ ಹಣ್ಣು ಹಾಕೋದು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗತ್ತೆ ಮಾಡಿ ಫ್ರೆಂಡ್ಸ್ ಇದು ಇಟ್ಟರೆ ಮಾರನೇ ದಿನಕ್ಕೆ ಇನ್ನೂ ಟೇಸ್ಟ್ ಜಾಸ್ತಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ಚಪಾತಿ ಜೊತೆ ಮುದ್ದೆ ಜೊತೆ ಎಲ್ಲದಕ್ಕೂ ಒಳ್ಳೆ ಈಗ ಉಪ್ಪು ಹಾಕೋದು ತೋರಿಸ್ತಾ ಇದ್ದೀನಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ನಾನು ತೊವೆ ಅಂತಲೇ ಕರಿತೀನಿ ಬೇಳೆ ಜಾಸ್ತಿ ಹಾಕೋದ್ರಿಂದ ಆಂಧ್ರ ಕಡೆಯವರೆಲ್ಲ ಪಪ್ಪು ಅಂತ ಕರೀತಾರೆ ಅಷ್ಟೇ ನೋಡಿ ಚೆನ್ನಾಗಾಯ್ತಿ ಅನ್ನ ಮಾಡಿದ್ದೀನಿ ಅನ್ನ ಜೊತೆ ಹಾಕಿ ತೋರಿಸ್ತೀನಿ ಸ್ನೇಹಿತರೆ ಪೇಶೆನ್ಸಿಂದ ನನ್ನ ಚಾನಲ್ಲು ಇಷ್ಟೊತ್ತವರೆಗೂ ಐದು ನಿಮಿಷ ವ್ಯೂ ಮಾಡಿದ್ರ ಥ್ಯಾಂಕ್ ಯು ಸೋ ಮಚ್ ನೋಡಿ ಅನ್ನ ತುಪ್ಪ ತೊವೆ ಪಪ್ಪು ಸೊಪ್ಪು ಬೇಳೆ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು ನೀವು ಮಾಡಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹೇಗಾಯಿತು ಅಂತ ನೋಡಿ ಸಿಂಪಲ್ಲಾಗಿ ಬೇಗ ಆಗೋಗುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ನೋಡಿ ಒಂಚೂರು ಕಲಿಸ್ಬಿಟ್ಟು ತೋರಿಸ್ತೀನಿ ತುಪ್ಪ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಅಷ್ಟೇ ರುಚಿಯಾಗಿರುತ್ತೆ ನಿಮ್ಗೆ ಇಷ್ಟ ಆಯಿತು ಈ ರೆಸಿಪಿ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡ್ಬೋದಲ್ವಾ ಲೈಕ್ ಕೊಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೋಡಿ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ ಮಕ್ಕಳಿಗಂತೂ ಸಕ್ಕತ್ ಆರೋಗ್ಯ ಹೊಟ್ಟೆಗಂತೂ ತುಂಬ ಹಿತವಾದ ಕರಿ ಇದು ಅಂತಲೇ ಹೇಳ್ಬೋದು ಏನು ವ್ಯತ್ಯಾಸ ಮಾಡಲ್ಲ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಅನ್ನ ತೊವೆ ತುಪ್ಪ ದಾ ದಾಲ್ ಅಂತನಾರು ಅನ್ನಿ ಸೊಪ್ಪಿಂದು ಪಪ್ಪು ರೆಡಿನೇ ಆಗೋಯ್ತು Thank you so much for watching, friends. Thank you. Next recipe will and Thank you.